ಶಾಶ್ವತವಾದ ಪೋಕ್ಷವನ್ನು ಪಡೆಯುವ ಉದ್ದೇಶದಿಂದ ದೇವತಾರಾಧನೆಯನ್ನು ಮಾಡುತ್ತಾ ಇದ್ದರು.
ಈಗದಾಗಿ ಫಲದ ಶೀಲನಾಗದೆ ತಾತ್ಕಾಲಿನ ಸುಖ ನಿವೃತ್ತಿಯ ಸುಖವೆಂದು ಭ್ರಮಿಸಿ ಆರಾಧನೆಯಲ್ಲಿ ಪ್ರಾಣಿ ಬಲಿ ಜೀವನದಲ್ಲಿ ಉಚ್ಚ ಮಹಾಪಾತಕ ಇತ್ಯಾದಿಗಳನ್ನು ಸದುತ್ತಾ ರಾಕ್ಷಸರ ಹಾಗೆ ಜೀವಿಸುತ್ತಾ ಇದ್ದಾರೆ. ಪಾಪಾಚಾರದ ಮೂಲಕ ಕೆಟ್ಟ ಸಿದ್ಧಿಯನ್ನು ಪಡೆದು ಅಪಾಯಕರಾದ ಹೆಣ್ಣಿನ ಮೇಲೆ ಪ್ರಯೋಗವನ್ನು ಮಾಡಿ ಆಕೆಯನ್ನು ಕುಡಿ ಸಂತಾನವನ್ನು ಪಡೆದಾಗ ವರ್ಣ ಸಾಂಕರ್ಯ ಲೋಕದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತದೆ. ಅನ್ಯೋನ್ಯತೆ ಎಂಬುದು ಯಾರು ಹುಟ್ಟಿಸಿದಂತಹ ತಂದೆಯನ್ನಾಗಲಿ ಪಡೆದಿರುವ ತಾಯಿಯನ್ನಾಗಲಿ ಒಡ ಹುಟ್ಟಿದವರನ್ನು ಬಂಧು ಮಿತ್ರರನ್ನು ಪ್ರೀತಿ ಪ್ರೇಮ ಸೌಹಾರ್ದದಿಂದ ಕಾಣಬೇಕಾದ ಮನುಷ್ಯ ಇವತ್ತು ಅದನ್ನೆಲ್ಲ ಮರೆತು ದ್ವೇಷ ಅಸೂಯೆಯಿಂದಲೇ ಮುಂದುವರಿಯುತ್ತಾ ಇದ್ದಾರೆ. ಹೀಗಾಗುವುದಕ್ಕೆ ಕಾರಣ ಏನೆಂದು ಆಲೋಚನೆ ಮಾಡಿದರೆ ನನಗೆ ಸಿಕ್ಕಿದ್ದು ಒಂದೇ ಒಂದು ಉತ್ತರ. ಸರಿಯಾದ ಕ್ರಮ ಉದ್ದೇಶ ಇಲ್ಲದ
Thank you.
ಸಮಯ ಮೌಲ್ಯವನ್ನು ಎತ್ತಿ ಹಿಡಿಬೇಕಾದವರು ನೀವು. ಆದರೆ ಆ ಚಂದವನ್ನೇ ಹಾಳು ಮಾಡಿದೆ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಬಹುದು ಅಂತ ಆಲೋಚನೆ ಮಾಡಿದ್ದೀರಾ? ಈ ಹಿಂದೆಯೂ ಕೈಲಾಸದಲ್ಲಿ ಜ್ಞಾನಿಗಳೆಲ್ಲ ಒಟ್ಟು ಸೇರಿದಾಗ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೆ, ಅಲ್ಲಿ ವಾದ ನಡೆಯುತ್ತಿತ್ತು, ಸಂವಾದ ರೂಪವನ್ನು ಕಾಣುತ್ತಿತ್ತು, ಸಮಾಧಾನ ಚಿತ್ತದಿಂದ ವ್ಯವಹರಿಸುತ್ತಿತ್ತು, ಇದಮಿತ್ತವೆನ್ನುವಂತಹ ನಿರ್ಣಯವನ್ನು ಅವರು ಕೊಡುತ್ತಿದ್ದರು. ಲೋಕ ಕಲ್ಯಾಣಕ್ಕೆ ಬೇಕಾಗಿ ಹೊಸ ಹೊಸ ವಿಷಯಗಳ ಅನಾವರಣವಾಗುತ್ತಿತ್ತು. ನಾನೇ ಸಂತೋಷಪಟ್ಟ ಕಾಲ ಆಗಿದ್ದಿದ್ರೆ ಈಗ ನಿಮ್ಮ ವಾದವನ್ನು ಕೇಳುತ್ತಾ ಕೇಳುತ್ತಾ ಕಟ್ಟಗಡೆಗೆ ಆರ್ಭಟ ಹೋರಾಟಕ್ಕರೆಗೆ ಮುಂದುವರಿಯುವಾಗ ಮನಸ್ಸಿಗೆ ನೋವಾಗುವುದು. ಇತರರು ದಾರಿ ತಪ್ಪಿದಾಗ ನೀವು ಎಚ್ಚರಿಸಬೇಕಾದವರು, ಅವರ ಕಿವಿ ಹಿಂಡಬೇಕಾದವರು. ನೀವೇ ದಾರಿ ತಪ್ಪಿದವರು. ಭೂಲೋಕದ ಮನುಷ್ಯರಿಗೂ ನಿಮ್ಮದು ದೊಡ್ಡ ವ್ಯತ್ಯಾಸ ಇಲ್ಲದಾಗಿ ಬರೆಯುತ್ತಲ್ಲ, ಅಲ್ಲಿಯ ಪ್ರಭಾವ ಇರಬೇಕು ಸ್ವಾಮಿ. ಅವರು ನೀವು ನಿಮ್ಮ ಮುಖ ನೋಡಿದರೆ ದ್ವೇಷ ತಾಗಿರಲಿಲ್ಲ. ಹಾಗಿರಕ್ಕೂ ಇನ್ನು ಮುಂದೆಯಾದರೂ ಲೋಕದ ಬಗ್ಗೆ ಆದರ್ಶರಾಗಿ ಒಮ್ಮತದಿಂದ ಒಗ್ಗಟ್ಟಾಗಿ ನೀವು ಶ್ರಮಿಸಲೇಬೇಕಾದಂತಹ ಕಾಲವದಲ್ಲಿ ಬಂದಿದೆ. ಯಾರಿಗೆ ಆಗಲಿ ಬದುಕಿನಲ್ಲಿ ಕಷ್ಟಗಳು ಕಾರ್ಪಣ್ಯಗಳು ಇದ್ದಿರಾದಾಗ ಅರಸರಲ್ಲಿಯೋ ಪಟ್ಟಾಧಿಕಾರಿಗಳಲ್ಲಿಯೋ ದಂಡಾಧಿಕಾರಿಗಳಲ್ಲಿಯೋ ಹೋಗಿ ವಿನಂತಿಸಿಕೊಳ್ಳು. ಯಾಕಬೇಕಾಗಿ ತಮ್ಮ ಕಷ್ಟಗಳೆಲ್ಲ ದೂರವಾಗಬೇಕು ಅಂತ. ಸತ್ಯದ ವೃಂದಕ್ಕೆ ಕಷ್ಟ ಒದಗಿದೆ, ಧರ್ಮ ಅನ್ನೋದು ಅಧಮದರದವರೆಗೆ ಸಾಧುತ್ತಾ ಉಂಟು. ಈ ಮಿತ್ತನ್ನು ಅರ್ಥೈಸಿಕೊಳ್ಳುವಂತಹ ನಾರದರಿಂದ ಸ್ವೀಕರಿಸಿಕೊಂಡವರಾಗಿ ಆದ್ದರಿಂದ ಧರ್ಮವನ್ನು ರಕ್ಷಿಸುವಲ್ಲಿ ಬೆಳೆಸುವಲ್ಲಿ ನೀವೆಲ್ಲ ಶ್ರಮಿಸಲೇಬೇಕಾಗುತ್ತದೆ. ಭೂಲೋಕದ ಕಡೆಗೆ ಹೋಗಿ ಮನುಷ್ಯರನ್ನು ಪ್ರಯತ್ನಿಸಬೇಕು. ಅಂತದ್ದು ಹೇಗೆ ಅಂತ ಹೇಳ್ತೀವಿ.